ಅದರ ಬಗ್ಗೆ ಮಾಹಿತಿ ಇಲ್ಲ. ಆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಹರಿಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವರು ಬಹುಶಃ ಕರ್ನಾಟಕದ ರಾಜಕಾರಣ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಇಂದಿರಾಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡಿ ದೆಹಲಿಯಲ್ಲೇ ಇದ್ದವರು. ಸುಮಾರು 40-45 ವರ್ಷಕ್ಕಿಂತ ಹೆಚ್ಚಿಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂಥವ್ರು. ಈಗ ಕರ್ನಾಟಕಕ್ಕೆ ಬಂದು ಅವರು ತವರು ಮನೆ ಕರ್ನಾಟಕ ಇಲ್ಲಿ ಬಂದು ಇವಾಗ ಒಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ. ನಮ್ಮನ್ನು 17 ಜನನ ವೇಶ್ಯರು ಅಂತ ಕರೀಬೇಕು ಅಂದರೆ ಆವತ್ತು ನಡೆದಂಥ ಘಟನೆ ಬಗ್ಗೆ ಸಂಪೂರ್ಣವಾಗಿ ಅವರು ಮಾಹಿತಿ ಪಡೆದಿಲ್ಲ ಅಂತ ಕಾಣುತ್ತೆ. ಸಂಪೂರ್ಣವಾಗಿ ಮಾಹಿತಿ ಪಡೆದಿದ್ದರೆ ಬಹುಶಃ ಈ ಪದ ನಮ್ಮ ಮೇಲೆ ಬಳಕೆ ಮಾಡ್ತಾ ಇರಲಿಲ್ಲ. ನಮ್ಮ ಮೇಲೆ ಈ ಪದ ಬಳಕೆ ಮಾಡಬೇಕು ಅಂದರೆ ಕಾರಣ ಯಾರು? ಆವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ದೆಹಲಿಯಿಂದ ಬಂದಂಥ ಗುಲಾಂ ನಬಿ ಆಜಾದ್, ಖರ್ಗೆ ಅವರು, ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ನಮ್ಮನ್ನು ಕರ್ಕೊಂಡೋಗಿ ಕುಮಾರಸ್ವಾಮಿ ಹತ್ರ ಬಿಟ್ರಲ್ಲ, ಆವತ್ತು ನಾವೇನಾಗಿದ್ವಿ? ನಮ್ಮನ್ನು ಕಳಿಸ್ಕೊಟ್ಟಿದ್ದು ಯಾರು? ಸಮ್ಮಿಶ್ರ ಸರ್ಕಾರ ಮಾಡುವಂತ ನಾವು ಕೇಳಿದ್ವಾ? ಶಾಸಕರು ನಾವೇನಾದ್ರು ಕೇಳಿದ್ವಾ? ಆವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ನಾವು ಸಿದ್ಧವಾಗಿದ್ದವರು. ನಮ್ಮನ್ನು ಕೇಳದೆ ನಮ್ಮ ಅಭಿಪ್ರಾಯ ಪಡಿದೆ ಕುಮಾರಸ್ವಾಮಿ ಹತ್ರ ಎತ್ಕೊಂಡೋಗಿ ಇಲ್ಲಿಸ್ತಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆವತ್ತು ನಮ್ಮನ್ನು ಕರ್ಕೊಂಡೋಗಿ ಬಿಟ್ಟಾಗ ಆವತ್ತು ಇವರೇನಾಗಿದ್ರು, ಕರ್ಕೊಂಡೋಗಿ ಬಿಟ್ಟವ್ರಿಗೇನಂತ ಕರಿಬೇಕು? ಇವ್ರಿಗೂ ಇವತ್ತು ಅದು ಯಾವುದೋ ಬರ್ತಾ ಇದೆಯಲ್ಲ ಸ್ಯಾಂಡ್ರೋ ರವಿ, ಅವ್ರಿಗೇನು ವ್ಯತ್ಯಾಸ? ನಮ್ಮನ್ನೆಲ್ಲ ವೇಷ್ಯರು ಅನ್ಬೇಕಾಗಿರೋದು. ಆವತ್ತು ಇದನ್ನು ಮಾಡಿದ್ರಲ್ಲ ಅವ್ರಿಗೆ ಹೇಳಬೇಕು. ಈ ಪದ ನಮ್ಮ 17 ಜನಕ್ಕೆ ಅನ್ವಯಿಸಲ್ಲ. ನಾವು ಬಂದಿದ್ದೀವಿ, ರಾಜೀನಾಮೆ ಕೊಟ್ಟಿದ್ದೀವಿ, ಅವ್ರು ಕೊಟ್ಟಂಥ ಚಿಹ್ನೆನ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ, ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ್ಮೇಲೆ ಇಂಥ ಪದ ಬಳಕೆ ಒಳ್ಳೆಯದಲ್ಲ. ದಯವಿಟ್ಟು, ಹರಿಪ್ರಸಾದ್ ಅವರು ಭಾಳ ಹಿರಿಯರು, ಇಂದಿರಾಗಾಂಧಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು, ರಾಷ್ಟ್ರ ರಾಜಕಾರಣ ಭಾಳ ಅರ್ತಿರೋವಂಥವ್ರು, ಅವರು ಇಂಥ ಮಾತು ಹೇಳೋದು ಒಳ್ಳೆಯದಲ್ಲ. ಇನ್ನು ಮುಂದಿಕ್ಕಾದರೂ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು. ಹಾಗಾಗಿ ಅವರ ಹೇಳಿಕೆನ ಹೆಚ್ಚಾಗಿ ತಗೊಳ್ಳೋಂಥದ್ದೇನಿಲ್ಲ. ಹಿಂದೆ ನಡೆದಂಥ ಘಟನೆನ ಜ್ಞಾಪಿಸ್ಕೊಂಡೆ ಸರ್. ಪ್ರಕಾಶ್ ಅವ್ರ ಬಗ್ಗೆ ನಮ್ಮ ಪಕ್ಷ ಭಾಳ ಗೌರವವಾಗಿ ಅವ್ರನ್ನ ಬರಮಾಡಿಕೊಂಡಿದೆ. ಹಾಗಾಗಿ ಅವರು ಬಗ್ಗೆ ಅವ್ರಿಗೇನಾದರೂ ಅನುಮಾನಗಳಿತ್ತು ಅಂದರೆ ಅದನ್ನೆಲ್ಲ ತೆಗೆದುಹಾಕೋದು ಒಳ್ಳೆಯದು. ವರ್ತೂರ್ ಪ್ರಕಾಶ್ ಆಪರೇಷನ್ ಇಲ್ಲ, ಕಮಲಾನು ಇಲ್ಲ, ವರ್ತೂರ್ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲೇ ಒಬ್ಬ ಹಿರಿಯ ಮುಖಂಡರು. ಮೊದಲನೇದಾಗಿ ಅದರಲ್ಲಿ ಸಂಘದ ಅಧ್ಯಕ್ಷರು ಎಷ್ಟು ಕಾಮಗಾರಿಗಳು ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಎಲ್ಲಿ ಅವ್ರು ಮಾಡತಕ್ಕಂಥ ಕಾಮಗಾರಿಗಳು, ನಾನು ಗುತ್ತಿಗೆದಾರ, ನಾನು ಇಷ್ಟು ಕಾಮಗಾರಿಗಳನ್ನ ಮಾಡಿದ್ದೀನಿ, ಫಸ್ಟ್ ಪಟ್ಟಿ ಬಿಡುಗಡೆ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿ ಇವತ್ತು ಅವ್ರು ನಡ್ಕೊಳ್ತಾ ಇರೋದು. ಗುತ್ತಿಗೆದಾರರ ಸಮಸ್ಯೆಗಳ ಬಗ್ಗೆ ಆಗಲಿ, ಗುತ್ತಿಗೆದಾರರಿಗೆ ಒಳ್ಳೇದು ಮಾಡೋದಾಗಲಿ, ಇದು ಯಾವುದೂ ಇಲ್ಲ. ಅವರು ಕಾಂಗ್ರೆಸ್ ಬೆಂಬಲಿಗರಷ್ಟೇ, ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿ ಅವರು ಇವತ್ತು ಒಂದು ಸಂಘನ ನಡೆಸ್ತಾ ಇದ್ದಾರೆ. ನಿಜವಾಗಲೂ ಗುತ್ತಿಗೆದಾರರಿಗೆ ಇರ್ತಕ್ಕಂಥ ಸಮಸ್ಯೆ ಎಷ್ಟಿದೆ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಗುತ್ತಿಗೆದಾರ ನೊಂದಿರ್ತಕ್ಕಂಥವ್ರು ಅವ್ರಿಗೆ ಏನು ಸಹಾಯ ಮಾಡಬೇಕು? ಇವತ್ತು ಗುತ್ತಿಗೆದಾರರಿಗಿದ್ದಂಥ ಒಂದು ಒಳ್ಳೆಯ ಬ್ಯಾಂಕ್ ಇದೆ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬ್ಯಾಂಕು, ಬ್ಯಾಂಕ್ ಇವತ್ತು ಮುಚ್ಚೋಗಿದೆ. ಆ ಬ್ಯಾಂಕ್ ತೆಗೆಯುವಂಥದಕ್ಕೆ ಏನು ಮಾಡಬೇಕು? ಗುತ್ತಿಗೆದಾರ ಕಷ್ಟದಲ್ಲಿರೋಂಥವ್ರು ಕೈ ಹಿಡಿಯುವಂಥದಕ್ಕೆ ಏನು ಮಾಡಬೇಕು? ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋಂಥದ್ದೆಲ್ಲ ಒಂದೇ, ಅವ್ರಿಗಿರೋಂಥದ್ದು ಕಾಂಗ್ರೆಸ್ಸಿನ ಬೆಂಬಲಿಗರು ಆಗಿ ಇವತ್ತು ಒಂದು ಸಂಘನ ಅವರು ಬದಲಾಯಿಸ್ಕೊಂಡಿದ್ದಾರೆ. ಅದನ್ನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬದಲು ಕಾಂಗ್ರೆಸ್ ಪಕ್ಷದ ಇನ್ನೊಂದು ಕಚೇರಿ ಅಂತ ಮಾಡಿದ್ರೆ ಅದು ಭಾಳ ಒಳ್ಳೇದಾಗತ್ತೆ.
ಮಾಡ್ತಾರೆ, ಸಮಸ್ಯೆಗಳು ಕೇಳ್ತಾರೆ, ಎಲ್ಲ ಮಾಡ್ತೇವೆ. ನಮ್ಮ ಪಕ್ಷ 2023 ನಾವು